ರಾಜ್ಯದಲ್ಲಿ ಈಗ ಮೇಕೆದಾಟು ಯೋಜನೆಯದ್ದೇ ಸದ್ದು. ಒಂದು ಕಡೆ ರಾಜ್ಯದಲ್ಲಿ ಕೊರೋನಾ ಸಂಖ್ಯೆ ಏರಿಕೆಯಾಗ್ತಿದ್ರೆ ಮತ್ತೊಂದು ಕಡೆ ಮೇಕೆದಾಟು ಯೋಜನೆಗಾಗಿ ಪಾದಯಾತ್ರೆ ನಡೆಸಿಯೇ ಸಿದ್ಧ ಅಂತ ಕಾಂಗ್ರೆಸ್ ಪಟ್ಟು ಹಿಡಿದಿದೆ. ರಾಜಕೀಯ ರಂಗು ಪಡೆದುಕೊಂಡಿರುವ ಮೇಕೆದಾಟು ಪಾದಯಾತ್ರೆ ಕೋವಿಡ್ ಕರಿ ನೆರಳಿನಲ್ಲೇ ಆರಂಭವಾಗ್ತಿದೆ. ಹಾಗಿದ್ರೆ ಮೇಕೆದಾಟು ಪಾದಯಾತ್ರೆಯ ಸಿದ್ಧತೆ ಹೇಗಿದೆ ಅದನ್ನೇ ತೋರಿಸ್ತೀವಿ ನೋಡಿ. ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನಡಿಗೆ ಬೆಂಗಳೂರು ಕಡೆಗೆ. ಹೀಗೆ ಕಾಂಗ್ರೆಸ್ ಮೇಕೆದಾಟು ನೀರಿಗಾಗಿ ಕೂಗುತ್ತಿದೆ. ಕೊರೋನಾ ಕರಿನೆರಳಿನ ನಡುವೆಯೂ ಜೀವಜಲಕ್ಕಾಗಿ ಹೋರಾಡಿಯೇ ಸಿದ್ಧ ಅಂತ ಕೈಜೋಡಿಸಿದೆ. ಕಾವೇರಿ, ವೃಷಭಾವತಿ, ಅರ್ಕಾವತಿ ಮೂರು ನದಿಗಳ ಸಂಗಮವಾಗುವ ಜಾಗದಿಂದಲೇ ಪಾದಯಾತ್ರೆ ನಡೆಸಲು ಸಜ್ಜಾಗಿದ್ದಾರೆ. ಖಂಡಿತ ಇದೊಂದು ಹಿಸ್ಟ್ರಿನೇ, ಇದರಲ್ಲೇನು ಅನುಮಾನ ಏನಿಲ್ಲ. ಸಂಗಮ, ಮಹಾಸಂಗಮ, ಮೂರು ನದಿಗಳು ಸೇರುವ ಸಂಗಮ, ಇದೇ ಜಾಗದಿಂದ ಕಾಂಗ್ರೆಸ್ ಪಾದಯಾತ್ರೆ ಶುರು ಮಾಡಿ ಹೊಸದೊಂದು ಇತಿಹಾಸ ಬರೆಯೋದಾಗಿ ಹೇಳ್ತಿದೆ. 66 ಅಡಿ ಅಗಲ, 36 ಅಡಿ ಉದ್ದದ ಬೃಹತ್ ವೇದಿಕೆ ನಿರ್ಮಿಸಿ ಇಲ್ಲಿಂದಲೇ ಮೇಕೆದಾಟು ಯೋಜನೆಗೆ ಐತಿಹಾಸಿಕ ಕಹಳೆ ಮೊಳಗಿಸೋದಾಗಿ ಹೇಳ್ತಿದೆ. ಹಾಗಿದ್ರೆ ಮೇಕೆದಾಟು ಯೋಜನೆಗಾಗಿ ಪಾದಯಾತ್ರೆ ನಡೆಸಿ ಇತಿಹಾಸ ನಿರ್ಮಿಸಲು ಹೊರಟಿರೋ ಕಾಂಗ್ರೆಸ್ ತಯಾರಿ ಹೇಗಿದೆ? ಮೂರು ನದಿಗಳ ಸಂಗಮವಾಗುವ ಅಸಲಿ ಸಂಗಮದ ಬಳಿ ಕಾಂಗ್ರೆಸ್ ನಡೆಸಿರೋ ತಯಾರಿ ಹೇಗಿದೆ ಅನ್ನೋದೇ ಒಂದು ಕೌತುಕ. ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ಕಾಂಗ್ರೆಸ್ ಬೃಹತ್ ಪಾದಯಾತ್ರೆಯನ್ನ ಕೂಡ ಹಮ್ಮಿಕೊಂಡಿದೆ. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಸಂಗಮದಿಂದ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಮೈದಾನದವರೆಗೂ ಸುಮಾರು 165 ಕಿಲೋಮೀಟರ್ ವರೆಗೂ ಪಾದಯಾತ್ರೆಯನ್ನು ಕೂಡ ನಡೆಸೋದಕ್ಕೂ ಕೂಡ ಈಗಾಗಲೇ ಮುಂದಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಕನಕಪುರ ತಾಲೂಕಿನ ಸಂಗಮದಲ್ಲಿ ಎಲ್ಲ ರೀತಿಯ ತಯಾರಿ ಕೂಡ ನಡೀತಾ ಇರುವಂಥದ್ದು. ಸಂಗಮದಿಂದಲೇ ಕೂಡ ಪಾದಯಾತ್ರೆ ಆರಂಭ ಆಗುತ್ತೆ. ಏನು ಈ ಒಂದು ಸಂಗಮ ಸ್ಥಳ ಇದೆ, ಮೂರು ನದಿಗಳು ಕೂಡ ಸೇರುವಂಥ ಸ್ಥಳ, ಬಹಳ ಪ್ರಮುಖವಾಗಿ ಕಾವೇರಿ, ವೃಷಭಾವತಿ ಮತ್ತು ಅರ್ಕಾವತಿ ನದಿಗಳು, ಮೂರು ನದಿಗಳು ಸೇರುವಂಥ ಸ್ಥಳವನ್ನು ಸಂಗಮ ಅಂತ ಕರೀತಾರೆ. ಆ ಸಂಗಮದ ಮೂಲಕವೇ ಮೇಕೆದಾಟು ಮೂಲಕವಾಗಿ ಕಾವೇರಿ ನೀರು ತಮಿಳುನಾಡಿಗೆ ಹರಿದು ಹೋಗುತ್ತೆ. ಹಾಗಾಗಿ ಈ ಒಂದು ಸ್ಥಳದಿಂದಲೇ ಕೂಡ ಕಾಂಗ್ರೆಸ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವಂಥದ್ದು. ಪಾದಯಾತ್ರೆ ಆರಂಭವಾಗುವ ಸ್ಥಳದಲ್ಲಿ ಈಗಾಗಲೇ ಬೃಹತ್ತಾದಂಥ ವೇದಿಕೆಯನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡಿರುವಂಥದ್ದು. 66 ಅಡಿ ಅಗಲ, 36 ಅಡಿ ಉದ್ದದ ಒಂದು ಬೃಹತ್ತಾದಂಥ ವೇದಿಕೆಯನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡಿದ್ದಾರೆ. ವೇದಿಕೆಯ ಮೇಲೆ ಸುಮಾರು 80 ಜನ ಕಾಂಗ್ರೆಸ್ ನಾಯಕರುಗಳು ಕೂಡ ಕೂರೋದಕ್ಕೂ ಕೂಡ ಈಗಾಗಲೇ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಈಗಾಗಲೇ ಆ ಒಂದು ವೇದಿಕೆಯನ್ನು ಸಂಗಮದ ನದಿಯ ಏನೊಂದು ಒಂದು ಭಾಗದಲ್ಲಿ ನಿರ್ಮಾಣ ಮಾಡಿರೋ ಹಿನ್ನೆಲೆ ಪಕ್ಕದಲ್ಲೇ ಎಲ್ಲ ಕೂಡ ನೀರು ಕೂಡ ಹರಿತಾ ಇದೆ. ಹೀಗಾಗಿ ಅಕ್ಕಪಕ್ಕದಲ್ಲೂ ಕೂಡ ಸಾಕಷ್ಟು ಬ್ಯಾರಿಕೇಡ್ಗಳನ್ನು ಹಾಕಿ ಮುಂಜಾಗ್ರತಾ ಕ್ರಮವನ್ನು ಕೂಡ ವಹಿಸ್ತಾ ಇರುವಂಥದ್ದು. ಸಂಗಮದ ಮೂಲಕ ಕಾಂಗ್ರೆಸ್ ಪಾದಯಾತ್ರೆ ಆರಂಭವಾಗುತ್ತೆ. ಬೆಳಗ್ಗೆ 8:30 ಪಾದಯಾತ್ರೆ ಆರಂಭವಾಗುತ್ತೆ. ಇದಕ್ಕೂ ಮೊದಲು ಕಾವೇರಿ ನದಿಗೆ ಪೂಜೆ ಸಲ್ಲಿಸಿ ನಂತರ ವೇದಿಕೆ ಮೇಲೆ ಭಾಷಣ ಮಾಡಿ ನಂತರ ಪಾದಯಾತ್ರೆ ಆರಂಭಿಸಲಿದ್ದಾರೆ. ಸದ್ಯಕ್ಕೆ ಯೋಜನೆ ಬಂದು ಜನ ಬದುಕಲಿ, ಜೀವ ಇದ್ದರೆ ಜೀವನ, ಜೀವಕ್ಕೆ ನೀರು ಬೇಕು, ಬದುಕಲಿಕ್ಕೆ ರೈತನಿಗೆ ಅನುಕೂಲ ಆಗಲಿಕ್ಕೆ ನೀರು ಬೇಕು, ಇದನ್ನು ಕೊಡಿಸೋಣ. ಜೀವಕ್ಕೆ ಜೀವಜಲ ಬೇಕು, ರೈತರಿಗೆ ಅನುಕೂಲವಾಗಬೇಕು ಅಂದ್ರೆ ನೀರು ಬೇಕು. ಹಾಗಾಗಿ ಮೇಕೆದಾಟು ಯೋಜನೆ ಜಾರಿಯಾಗಬೇಕು ಅಂತ ಪಾದಯಾತ್ರೆಗೆ ಕಾಂಗ್ರೆಸ್ ರೆಡಿಯಾಗಿದೆ. ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು.
ಈಗಾಗಲೇ ಕಾಂಗ್ರೆಸ್ನ ಬಹುತೇಕ ನಾಯಕರು ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಸಂಗಮ ಜಾಗಕ್ಕೆ ಬಂದಿಳಿದಿದ್ದಾರೆ. ಸಂಗಮದ ಬೃಹತ್ ವೇದಿಕೆ ಮೇಲೆ ನಿಂತು ನಮ್ಮ ನೀರು ನಮ್ಮ ಹಕ್ಕು ಅಂತ ಕೂಗ್ತಿದ್ದಾರೆ. ಮಾಜಿ ಸಚಿವೆ ಮೋಟಮ್ಮ ಹಾಗೂ ಉಮಾಶ್ರೀ ಸೇರಿದಂತೆ ಮಹಿಳಾ ಕಾಂಗ್ರೆಸ್ ನಾಯಕಿಯರು ಆಗಮಿಸಿದ್ದಾರೆ. ನಾವೆಲ್ಲ ಇಲ್ಲಿ ಸೇರಿ ಹೋರಾಟ ಮಾಡುತ್ತಿರೋದು ನಮ್ಮ ನೀರು ನಮ್ಮ ಹಕ್ಕು ಕಾವೇರಿ ನಮ್ಮವಳು ಹಾಗೇನೇ ಇದೊಂದು ಐತಿಹಾಸಿಕ ಪಾದಯಾತ್ರೆ ಆಗಬೇಕು. ಎಲ್ಲ ಜನರು ಇಲ್ಲಿ ನಮ್ಮ ಈ ಒಂದು ಪಾದಯಾತ್ರೆಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ನಾವಿಲ್ಲಿ ಸೇರಿ ಹೋರಾಟಕ್ಕೆ ಮುಂದಾಗಿದ್ದೇವೆ. ಕೇಂದ್ರ ಸರ್ಕಾರವನ್ನು ಎಚ್ಚರಗೊಳಿಸ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರದವರು ಕೂಡ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಕ್ಕಂಥ ನೆಲೆಗಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ತತ್ಕ್ಷಣವೇ ಈ ಹಣವನ್ನು ಜಾರಿ ಮಾಡಿಸ್ಕೊಂಡು ಬರಬೇಕಾದ್ರೆ ಎಲ್ಲ ಒಂದು ಮುಖಂಡರು ಕೂಡ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಇಂದಿನ ಸರ್ಕಾರದ ಎಲ್ಲ ಮುಖಂಡರು ಒಗ್ಗೂಡಿ ಇದಕ್ಕೆ ಒಂದು ಬಲವನ್ನು ತುಂಬಿ ಆದಷ್ಟು ಶೀಘ್ರವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಯೋಜನೆ ಅನುಷ್ಠಾನ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಡ ಮತ್ತು ಒತ್ತಾಯ. ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಒತ್ತಡ ಹಾಕಿ ಮೇಕೆದಾಟು ಯೋಜನೆ ಜಾರಿಗೊಳಿಸುವಂತೆ ಮಾಡಬೇಕೆಂಬುದು ಕಾಂಗ್ರೆಸ್ ಒತ್ತಾಯ. ಹೀಗಾಗಿ ಎಲ್ಲರೂ ಒಂದಾಗಿ ಹೋರಾಟ ಮಾಡಬೇಕಿದೆ ಅಂತ ಪಾದಯಾತ್ರೆಗೆ ಸಜ್ಜಾಗಿದೆ. ಈ ಪಾದಯಾತ್ರೆಯಲ್ಲಿ ಸುಮಾರು 20-25 ಸಾವಿರ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎನ್ನಲಾಗ್ತಿದೆ. ಜನವರಿ 9ರಂದು ಬೆಳಗ್ಗೆ 8:30ಕ್ಕೆ ಸಂಗಮದಿಂದ ಪಾದಯಾತ್ರೆ ಶುರುವಾಗಲಿದೆ. ಮೊದಲ ದಿನ 15 ಕಿಲೋಮೀಟರ್ ಪಾದಯಾತ್ರೆ ನಡೆಸಲಿದ್ದು ಮಧ್ಯಾಹ್ನ 1 ಗಂಟೆ ವೇಳೆಗೆ ಸಂಗಮದಿಂದ ಹೆಗ್ಗನೂರು ಬಳಿಗೆ ಪಾದಯಾತ್ರೆ ತಲುಪಲಿದೆ. ಹೆಗ್ಗನೂರಿನ ಬಳಿ ಕಾರ್ಯಕರ್ತರಿಗೆ ವಿಶ್ರಾಂತಿಯ ಜೊತೆಗೆ ಭೋಜನದ ವ್ಯವಸ್ಥೆ ನಡೆಯುತ್ತಿದೆ. ಮೊದಲ ದಿನ ಪಾದಯಾತ್ರೆ ಆರಂಭವಾಗಿ 6.5 ಕಿಲೋಮೀಟರ್ ದೂರ ಇರೋ ಹೆಗ್ಗನೂರಿಗೆ ಮಧ್ಯಾಹ್ನ ತಲುಪಲಿದೆ. ನನ್ನ ಬಲಭಾಗದಲ್ಲಿ ನೀವು ನೋಡಬಹುದು ಯಾವ ರೀತಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಳ್ಳಾಗ್ತಾ ಇದೆ ಅಂತ. ಮೊದಲನೇ ದಿನ ಸಂಗಮದಿಂದ ಹೆಗ್ಗನೂರಿನವರೆಗೂ ಒಂದು ಪಾದಯಾತ್ರೆ ಆರಂಭ ಆಗುತ್ತೆ. ಸುಮಾರು 6.5 ಕಿಲೋಮೀಟರ್ ಬೆಳಗ್ಗೆ ಆರಂಭವಾಗುವಂಥ ಸಂಗಮದಿಂದ ಆರಂಭವಾಗುವಂತಹ ಪಾದಯಾತ್ರೆ ಮಧ್ಯಾಹ್ನದ ವೇಳೆಗೆ ಹೆಗ್ಗನೂರು ಬಳಿಗೆ ಬರುತ್ತೆ. ಸುಮಾರು ಅದು 6-6.5 ಕಿಲೋಮೀಟರ್ ದೂರ ಕೂಡ ಆಗುತ್ತೆ. ಮಧ್ಯಾಹ್ನ ಕಾರ್ಯಕರ್ತರಿಗೋಸ್ಕರ ಈ ಊಟದ ವ್ಯವಸ್ಥೆಗೋಸ್ಕರ ಈಗಾಗಲೇ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ಈಗ ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಈಗಾಗಲೇ ಪೆಂಡಾಲ್ಗಳನ್ನು ಹಾಕಿರುವಂಥದ್ದು, ಕೆಳಭಾಗದಲ್ಲಿ ಕಾರ್ಪೆಟ್ಗಳನ್ನು ಕೂಡ ಹಾಕಿರುವಂಥದ್ದು. ಸುಮಾರು 20,000 ಜನರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಗೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಈ ಒಂದು ಪಾದಯಾತ್ರೆಯಲ್ಲಿ ಸುಮಾರು ಒಂದು 20,000 ಜನ ಪಾಲ್ಗೊಳ್ಳುವಂಥ ನಿರೀಕ್ಷೆ ಇದೆ. ಹೀಗಾಗಿ ಬಂದಂಥವರಿಗೆ ಯಾವುದೇ ರೀತಿಯ ಕೊರತೆ ಆಗಬಾರದು ಅಂತೇಳಿ ಈಗಲಿಂದಲೇ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ಹೆಗ್ಗನೂರಿನ ಬಳಿ ಎರಡೂ ಕಡೆಯಲ್ಲಿ ಊಟದ ವ್ಯವಸ್ಥೆಗೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಒಂದು ಭಾಗದಲ್ಲಿ 15,000 ಜನರಿಗೆ, ಮತ್ತೊಂದು ಭಾಗದಲ್ಲಿ 5,000 ಜನರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಸುಮಾರು 100 ಜನ ಅಡುಗೆ ಭಟ್ಟರು ಈಗಾಗಲೇ ಎಲ್ಲ ರೀತಿಯ ಅಡುಗೆ ಮಾಡೋದಕ್ಕೂ ಕೂಡ ತಯಾರಿಯನ್ನು ಕೂಡ ಮಾಡ್ಕೊತಾ ಇದ್ದಾರೆ. ಹೆಗ್ಗನೂರಿನ ಬಳಿ ಈಗಾಗಲೇ ಭೋಜನ ವ್ಯವಸ್ಥೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಪಾದಯಾತ್ರೆಯಲ್ಲಿ ಸುಮಾರು 20-25 ಸಾವಿರ ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇರೋದ್ರಿಂದ 100 ಮಂದಿ ಅಡುಗೆ ಭಟ್ರು ಊಟದ ತಯಾರಿಯಲ್ಲಿ ತೊಡಗಿದ್ದಾರೆ. ಹೆಗ್ಗನೂರಿನಲ್ಲಿ ಎರಡು ಕಡೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಒಂದು ಭಾಗದಲ್ಲಿ 15,000 ಜನರಿಗೆ, ಮತ್ತೊಂದು ಭಾಗದಲ್ಲಿ 5,000 ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಪ್ರಮುಖವಾಗಿ ಮುದ್ದೆ ಮತ್ತು ಅವರೆಕಾಳಿನ ಸಾಂಬಾರ್ ಮಾಡಲಾಗುತ್ತೆ. ಜೊತೆಗೆ ಮೆಂತ್ಯಬಾತ್, ಟೊಮೆಟೋಬಾತ್, ಮೊಸರನ್ನ, ಅನ್ನ ಸಾಂಬಾರ್, ಒಂದು ಸ್ವೀಟ್ ಇರಲಿದೆ. ಹೆಗ್ಗನೂರಿನಲ್ಲಿ ಮಧ್ಯಾಹ್ನದ ಊಟ ಮುಗಿಸಿ ವಿಶ್ರಾಂತಿ ಪಡೆದು ಮತ್ತೆ ಪಾದಯಾತ್ರೆ ಆರಂಭಿಸಿದರೆ ಸಂಜೆ ವೇಳೆಗೆ ದೊಡ್ಡ ಆಲಹಳ್ಳಿಗೆ ತಲುಪಲಿದ್ದಾರೆ. ರಾತ್ರಿ ಅಲ್ಲಿಯೇ ತಂಗಿ ಮಾರನೇ ದಿನ ಅಲ್ಲಿಂದಲೇ ಮತ್ತೆ ಪಾದಯಾತ್ರೆ ಶುರು ಮಾಡಲಿದ್ದಾರೆ. ಎರಡನೇ ದಿನ ದೊಡ್ಡ ಆಲಹಳ್ಳಿಯಿಂದ ಪಾದಯಾತ್ರೆ ಆರಂಭಿಸಿ ಸಂಜೆ ವೇಳೆಗೆ ಕನಕಪುರ ಟೌನ್ ಸೇರೋ ಮೂಲಕ ಒಟ್ಟು 16 ಕಿಲೋಮೀಟರ್ ಪಾದಯಾತ್ರೆ ನಡೆಸಲಿದ್ದಾರೆ. ಮೂರನೇ ದಿನ ಕನಕಪುರ ಟೌನ್ನಿಂದ ಚಿಕ್ಕೇನಹಳ್ಳಿವರೆಗೂ 14.5 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರೆ ನಾಲ್ಕನೇ ದಿನ ಚಿಕ್ಕೇನಹಳ್ಳಿಯಿಂದ ರಾಮನಗರ ಟೌನ್ವರೆಗೂ 15 ಕಿಲೋಮೀಟರ್ ಪಾದಯಾತ್ರೆ ಸಾಗಲಿದೆ.
ಐದನೇ ದಿನ ರಾಮನಗರ ಟೌನ್ ನಿಂದ ಬಿಡದಿ ಟೌನ್ ವರೆಗೂ 13 ಕಿಲೋಮೀಟರ್ ಪಾದಯಾತ್ರೆ ನಡೆಯಲಿದೆ. ಆರನೇ ದಿನ ಬಿಡದಿಯಿಂದ ಕೆಂಗೇರಿ ಪೊಲೀಸ್ ಸ್ಟೇಷನ್ ವರೆಗೂ 16 ಕಿಲೋಮೀಟರ್ ಪಾದಯಾತ್ರೆ ನಡೆಸಲಿದ್ದಾರೆ. ಏಳನೇ ದಿನ ಕೆಂಗೇರಿ ಪೊಲೀಸ್ ಸ್ಟೇಷನ್ ಇಂದ ಸಾರಕ್ಕಿ ಸಿಗ್ನಲ್ ವರೆಗೂ ಅಂದ್ರೆ 15.5 ಕಿಲೋಮೀಟರ್ ಪಾದಯಾತ್ರೆ ನಡೆಯುತ್ತೆ. ಇನ್ನು ಎಂಟನೇ ದಿನ ಸಾರಕ್ಕಿ ಸಿಗ್ನಲ್ ನಿಂದ ಮಾರತ್ತಳ್ಳಿ ಜಂಕ್ಷನ್ ವರೆಗೂ 16 ಕಿಲೋಮೀಟರ್ ಕಾಂಗ್ರೆಸ್ ನಡಿಗೆ ಸಾಗಲಿದೆ. ಒಂಬತ್ತನೇ ದಿನ ಮಾರತ್ತಳ್ಳಿ ಜಂಕ್ಷನ್ ಇಂದ ಲಿಂಗರಾಜಪುರ ಜಂಕ್ಷನ್ ವರೆಗೂ 13.5 ಕಿಲೋಮೀಟರ್ ಪಾದಯಾತ್ರೆ ನಡೆಯಲಿದೆ. ಹತ್ತನೇ ದಿನ ಲಿಂಗರಾಜಪುರ ಜಂಕ್ಷನ್ ಇಂದ ಡಿಸಿಸಿ ಕಾಂಗ್ರೆಸ್ ಭವನ ತಲುಪಿ ಹನ್ನೊಂದನೇ ದಿನ ಅಂದ್ರೆ ಕೊನೆಯ ದಿನ ಕಾಂಗ್ರೆಸ್ ಭವನದಿಂದ ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ಕಾಂಗ್ರೆಸ್ ಪಾದಯಾತ್ರೆ ತಲುಪಲಿದೆ. ಒಟ್ಟಾರೆ 165 ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ಮೇಕೆದಾಟು ಯೋಜನೆ ಜಾರಿಗೆ ಕಾಂಗ್ರೆಸ್ ಆಗ್ರಹಿಸಲಿದೆ. ಬೃಹತ್ ಪಾದಯಾತ್ರೆಗೇನೋ ಕಾಂಗ್ರೆಸ್ ಸಜ್ಜಾಗಿದೆ, ಆದರೆ ಕೊರೋನಾ ಕಷ್ಟ ಕಾಲದಲ್ಲಿ ಇದಕ್ಕೆಲ್ಲ ಅವಕಾಶವಿಲ್ಲ ಅಂತ ಸರ್ಕಾರ ಮಾರ್ಗಸೂಚಿ ಹೊರಡಿಸಿದೆ. ಸರ್ಕಾರದ ಮಾರ್ಗಸೂಚಿ ಮೀರಿ ಪಾದಯಾತ್ರೆ ನಡೆಸಬಾರದು ಅಂತ ರಾಮನಗರ ಜಿಲ್ಲಾಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ. ಜೊತೆಗೆ 144 ಸೆಕ್ಷನ್ ಕೂಡ ವಿಧಿಸಿದ್ದಾರೆ. ರಾಮನಗರ ಎಸ್ಪಿ ಗಿರೀಶ್ ಸಂಗಮಕ್ಕೆ ಭೇಟಿ ನೀಡಿ ಡಿಕೆಶಿ ಜೊತೆ ಮಾತುಕತೆ ನಡೆಸಿದರು, ಆದರೆ ಈ ಬಗ್ಗೆ ಡಿಕೆಶಿ ಯಾವುದೇ ಉತ್ತರ ನೀಡಿಲ್ಲ ಅಂದಿದ್ದಾರೆ. ಜಿಲ್ಲಾಡಳಿತಕಂಡಿಂದ ಡಿಸಿ ಅವರು ಒಂದು ನೋಟಿಸ್ ಕೊಟ್ಟಿದ್ದಾರೆ. ಈ ಕರ್ನಾಟಕ ಸರ್ಕಾರದ ಮಾರ್ಗಸೂಚಿಗೆ ಸೂಚನೆ ಅನುಗುಣವಾಗಿ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಈ ಥರ ಪಾದಯಾತ್ರೆ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಅಂತೇಳಿ. ಸೊ ಈ ವಿಚಾರದಲ್ಲಿ ನಾವು ಮತ್ತೊಮ್ಮೆ ಅವ್ರಿಗೆ ತಿಳುವಳಿಕೆ ನೀಡಬೇಕಾಗಿತ್ತು ಅಂತ ಹೇಳಿ ನಾನು ಮತ್ತು ನಮ್ಮ ಎಸಿ ಮಂಜುನಾಥ್ ಅವರು ಮತ್ತು ತಹಶೀಲ್ದಾರ್ ವಿಶ್ವನಾಥ್ ಅವರು ಹೋಗಿ ಅವ್ರಿಗೆ ಸ್ವಲ್ಪ ಹೇಳಿದ್ದೀವಿ. ಇಲ್ಲೇ ಸಂಗಮದ ಹತ್ರ ಸಿಕ್ಕಿದ್ರು, ಅವ್ರಿಗೆ ಹೇಳಬೇಕಾದಂಥ ವಿಚಾರಗಳೆಲ್ಲ ಹೇಳಿದ್ದೀವಿ. ಇದು ಮಾಡೋದ್ರಿಂದ ಇದು ಸರ್ಕಾರದ ಆದೇಶ ಉಲ್ಲಂಘನೆ ಆಗುತ್ತೆ ಅಂತ ನಾವು ಅವ್ರಿಗೆ ಹೇಳಿದ್ದೀವಿ. ಸರ್ಕಾರದ ಮಾರ್ಗಸೂಚಿ ಉಲ್ಲಂಘಿಸಿ ಪಾದಯಾತ್ರೆ ನಡೆಸುವಂತಿಲ್ಲ ಅಂತ ಎಸ್ಪಿ ತಹಶೀಲ್ದಾರ್ ಸೇರಿದಂತೆ ಸ್ಥಳೀಯ ಅಧಿಕಾರಿಗಳು ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿಗೆ ತಿಳಿಸಿದ್ದಾರೆ. ಆದರೂ ಕಾಂಗ್ರೆಸ್ ಪಾದಯಾತ್ರೆಗೆ ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ಈಗಾಗಲೇ ಭದ್ರತೆಗಾಗಿ 1000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. 5 ಡಿವೈಎಸ್ಪಿ, 16 ಇನ್ಸ್ಪೆಕ್ಟರ್, 27 ಸಬ್ ಇನ್ಸ್ಪೆಕ್ಟರ್, 176 ಎಎಸ್ಐ, 806 ಜನ ಪೊಲೀಸ್ ಪೇದೆಗಳು, 1 ಕೆಂಪೇಗೌಡ ಪಡೆ, 4 ಡಿಎಆರ್, 8 ಕೆಎಸ್ಆರ್ಪಿ ತುಕಡಿ ನೇಮಕ ಮಾಡಲಾಗಿದೆ. ಪ್ರತಿದಿನ 600 ಪೊಲೀಸರಿಂದ ಭದ್ರತೆ ಒದಗಿಸಲಾಗುತ್ತೆ. ಒಂದೆಡೆ ಪೊಲೀಸರ ಭದ್ರತೆಯ ನಿಯೋಜನೆ, ಮತ್ತೊಂದೆಡೆ ಮನವೊಲಿಕೆ ಕೆಲಸ ನಡೀತಿದೆ. ಇದೆಲ್ಲದರ ನಡುವೆ ಜನವರಿ 9ರಂದು ಕಾಂಗ್ರೆಸ್ ಪಾದಯಾತ್ರೆ ನಡೆಯುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮೇಕೆದಾಟು ಈಗ ರಾಜಕೀಯ ರಂಗು ಪಡೆದಿದೆ. ರಾಜಕಾರಣಿಗಳ ಜೀವನವನ್ನೇ ಬದಲಿಸೋ ಜೀವಜಲವಾಗಿದೆ. ಹಾಗಿದ್ರೆ ಮೇಕೆದಾಟು ಅಂದ್ರೆ ಏನು? ಮೇಕೆದಾಟು ಅಂತ ಹೆಸರು ಬಂದಿದ್ದು ಹೇಗೆ? ಮೇಕೆದಾಟು ಅಣೆಕಟ್ಟು ಕಟ್ಟಲು ಸರ್ಕಾರ ಈವರೆಗೂ ಏನೆಲ್ಲ ಸರ್ಕಸ್ ನಡೆಸಿದೆ ಗೊತ್ತಾ? ಕಾವೇರಿ ನದಿ ಮೂಲಕ ಅನಾವಶ್ಯಕವಾಗಿ ಹರಿದು ಹೋಗೋ ನೀರನ್ನ ಸಂಗ್ರಹಿಸಿಡೋ ನಿಟ್ಟಿನಲ್ಲಿ ಅಣೆಕಟ್ಟು ನಿರ್ಮಿಸಲು ಸರ್ಕಾರ ಚಿಂತನೆ ಮಾಡಿದೆ. ಮೇಕೆದಾಟು ಜಲಾಶಯಕ್ಕಾಗಿ ಅದೆಷ್ಟು ಹೆಕ್ಟೇರ್ ಪ್ರದೇಶವನ್ನು ಈಗಾಗಲೇ ಸರ್ಕಾರ ಗುರುತಿಸಿದೆ, ಜಲಾಶಯ ನಿರ್ಮಿಸಿದರೆ ಅದೆಷ್ಟು ಟಿಎಂಸಿ ನೀರು ಸಂಗ್ರಹವಾಗುತ್ತೆ ಅನ್ನೋ ಇಂಚಿಂಚು ಮಾಹಿತಿ ತಿಳಿಯೋದಕ್ಕೂ ಮೊದಲು ಅಸಲಿಗೆ ಮೇಕೆದಾಟು ಅಂದರೆ ಏನು, ಮೇಕೆದಾಟು ಅಂತ ಹೆಸರು ಬಂದಿದ್ದು ಹೇಗೆ ಅನ್ನೋದನ್ನು ತಿಳಿಯಲೇಬೇಕು. ಮೇಕೆದಾಟು ಯೋಜನೆ ರಾಜ್ಯದಲ್ಲಿ ಇದೀಗ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಮೂರು ಪಕ್ಷಗಳ ಕೆಸರಚಾಟಕ್ಕೂ ಕೂಡ ಕಾರಣ ಆಗಿದೆ. ಹಾಗಾದರೆ ಮೇಕೆದಾಟು ಎಲ್ಲಿ ಬರುತ್ತದೆ, ಮೇಕೆದಾಟು ಯೋಜನೆ ಅಂದರೆ ಏನು, ಮೇಕೆದಾಟು ಅನ್ನೋ ಸ್ಥಳವನ್ನು ಎಲ್ಲಿ ಗುರುತಿಸಿದ್ದಾರೆ, ಮೇಕೆದಾಟು ಅಂತ ಹೆಸರು ಕೂಡ ಹೇಗೆ ಬಂತು ಅನ್ನೋದನ್ನು ಕೂಡ ತಿಳಿಸ್ಕೊಡೋ ನಿಟ್ಟಿನಲ್ಲಿ ನಾವಿವಾಗ ಆ ಒಂದು ಸ್ಥಳದಿಂದಲೇ ಕೂಡ ಒಂದು ಪ್ರತ್ಯಕ್ಷ ವರದಿಯನ್ನು ಕೂಡ ಕೊಡ್ತಾ ಇದ್ದೀವಿ. ನನ್ನ ಬಲಭಾಗದಲ್ಲಿ ಏನು ಕಾಣ್ತಾ ಇದೆ, ಇದೇ ಸ್ಥಳವನ್ನು ಮೇಕೆದಾಟು ಅಂತ ಕರೆಯುವಂಥದ್ದು. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನಲ್ಲಿ ಬರುವಂಥ ಈ ಒಂದು ಸ್ಥಳ, ಕನಕಪುರದಿಂದ ಸುಮಾರು ಒಂದು 35-40 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಸ್ಥಳ ಇದೆ. ಮೇಕೆ ದಾಟಿದಂಥ ಸ್ಥಳವನ್ನು ಮೇಕೆದಾಟು ಅಂತ ಕರೀತಾರೆ. ಹಿಂದೆ ಈ ಒಂದು ಸ್ಥಳ ಸಾಕಷ್ಟು ಚಿಕ್ಕದಾಗಿ ಇತ್ತು, ಮೇಕೆಗಳು ಕೂಡ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ದಾಟ್ತಿದ್ವಂತೆ. ಹೀಗಾಗಿ ಆ ಸ್ಥಳೀಯರು ಇದನ್ನು ಮೇಕೆದಾಟು ಅಂತ ಕರೆದಿದ್ದಾರೆ. ಮೇಕೆದಾಟಿದ ಸ್ಥಳವನ್ನು ಮೇಕೆದಾಟು ಅಂತ ಕರೀತಾರೆ. ಆದರೆ ಪ್ರಮುಖವಾಗಿ ಇದೇ ಮಾರ್ಗದಲ್ಲೇ ಕಾವೇರಿ ನೀರು ತಮಿಳುನಾಡಿಗೆ ಹರಿದು ಹೋಗುತ್ತೆ.
ಕಾವೇರಿ ನೀರು ತಮಿಳುನಾಡಿಗೆ ಹರಿದು ಹೋಗುವಂತದ್ದು ಮೇಕೆದಾಟುವನ್ನು ದಾಟಿ ತಮಿಳುನಾಡು ರಾಜ್ಯಕ್ಕೆ ಕೂಡ ಕಾವೇರಿ ನೀರು ಹರಿದು ಹೋಗುತ್ತೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ನೀರು ಹರಿದು ಹೋಗ್ತಾ ಇದೇ ಮಾರ್ಗವಾಗಿ ತಮಿಳುನಾಡು ರಾಜ್ಯಕ್ಕೂ ಕೂಡ ಹೋಗುತ್ತೆ. ಈ ಒಂದು ಸ್ಥಳದಿಂದ ಸುಮಾರು ಒಂದು 5-10 ಕಿಲೋಮೀಟರ್ ಮುಂಭಾಗಕ್ಕೆ ಹೋದರೆ ತಮಿಳುನಾಡು ರಾಜ್ಯ ಕೂಡ ಸಿಗುತ್ತೆ, ಅಲ್ಲಿಂದ ತಮಿಳುನಾಡು ಆರಂಭವಾಗುತ್ತೆ. ಮಳೆಗಾಲದಲ್ಲಿ ಈ ಮೇಕೆದಾಟಿನಲ್ಲಿ ಕಾವೇರಿ ನೀರು ತುಂಬಿ ಹರಿತಾ ಇರುತ್ತೆ. ಕಾವೇರಿ ನದಿ ಮೂಲಕ ಅನಾವಶ್ಯಕವಾಗಿ ಹರಿದು ಹೋಗುವ ನೀರನ್ನು ಸಂಗ್ರಹಿಸಿಡೋ ನಿಟ್ಟಿನಲ್ಲಿ ಈ ಸ್ಥಳದಲ್ಲಿ ಅಣೆಕಟ್ಟು ನಿರ್ಮಿಸಲು ಸರ್ಕಾರ ಚಿಂತನೆ ಮಾಡಿದೆ. ಸಂಗಮ ಮತ್ತು ಮೇಕೆದಾಟು ಮಧ್ಯದಲ್ಲಿ ಬರೋ ಒಂಟಿಗುಂಡ್ಲು ಅರಣ್ಯ ಪ್ರದೇಶದಲ್ಲಿ ಜಲಾಶಯಕ್ಕಾಗಿ 4,996 ಹೆಕ್ಟೇರ್ ಪ್ರದೇಶವನ್ನು ಗುರುತಿಸಲಾಗಿದೆ. ಮೇಕೆದಾಟು ಅಣೆಕಟ್ಟನ್ನು ಎಲ್ಲಿ ಕಟ್ತಾರೆ ಅನ್ನೋದನ್ನು ತಿಳಿಸ್ಕೊಡೋ ನಿಟ್ಟಿನಲ್ಲಿ ನಾವಿವಾಗ ಆ ಒಂದು ಸ್ಥಳದಲ್ಲಿದ್ದೀವಿ, ಒಂದು ಪ್ರತ್ಯಕ್ಷ ವರದಿಯನ್ನು ಕೂಡ ಕೊಡ್ತಾ ಇದ್ದೀವಿ. ನನ್ನ ಬಲಭಾಗದಲ್ಲಿ ಏನು ಕಾಣ್ತಾ ಇದೆ, ಇದೇ ಸ್ಥಳದಲ್ಲಿ ಹೊಸದಾಗಿ ಅಣೆಕಟ್ಟನ್ನು ಕಟ್ಟೋದಕ್ಕೂ ಕೂಡ ಸರ್ಕಾರ ಚಿಂತನೆಯನ್ನು ಮಾಡಿರುವಂಥದ್ದು. ಅಂದರೆ ಕಾವೇರಿ ನದಿಯ ಮೂಲಕವಾಗಿ ಅನವಶ್ಯಕವಾಗಿ ಹರಿದು ಹೋಗುವಂಥ ನೀರನ್ನು ಸಂಗ್ರಹಿಸಿ ಇಡುವ ನಿಟ್ಟಿನಲ್ಲಿ ಈ ಒಂದು ಸ್ಥಳದಲ್ಲಿ ಮೇಕೆದಾಟು ಅಣೆಕಟ್ಟನ್ನು ಕಟ್ಟೋದಕ್ಕೂ ಕೂಡ ಸರ್ಕಾರ ಚಿಂತನೆಯನ್ನು ಮಾಡಿರುವಂಥದ್ದು. ಈಗಾಗಲೇ ಸಾಕಷ್ಟು 2 ಬಾರಿ DPR ಕೂಡ ತಯಾರು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಈ ಒಂದು ಪ್ರದೇಶ ಏನು ಕಾಣ್ತಾ ಇದೆ, ಸಂಗಮ ಹಾಗೂ ಮೇಕೆದಾಟುವಿನ ಮಧ್ಯಭಾಗದಲ್ಲಿ ಬರುತ್ತೆ. ಒಂಟಿಗುಂಡ್ಲು ಅಂತ ಆ ಒಂದು ಅರಣ್ಯ ಪ್ರದೇಶದ ವ್ಯಾಪ್ತಿಗೆ ಈ ಒಂದು ಸ್ಥಳ ಬರುತ್ತೆ. ಜಲಾಶಯಕ್ಕಾಗಿ 4,996 ಹೆಕ್ಟೇರ್ ಪ್ರದೇಶವನ್ನು ಈಗಾಗಲೇ ಗುರುತಿಸಲಾಗಿದೆ. ಅಣೆಕಟ್ಟು ನಿರ್ಮಿಸಿದರೆ 1,000 ಹೆಕ್ಟೇರ್ ಅರಣ್ಯ ಪ್ರದೇಶ, 7-8 ಹಳ್ಳಿಗಳು ಮುಳುಗಡೆಯಾಗುವ ಸಾಧ್ಯತೆ ಇದೆ. ಅಣೆಕಟ್ಟು ಏನಾದರೂ ನಿರ್ಮಾಣ ಆದರೆ ಇಷ್ಟು ಪ್ರದೇಶ ಕೂಡ ಮುಳುಗಡೆ ಆಗುತ್ತೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಸುಮಾರು 4,716 ಹೆಕ್ಟರ್ ಪ್ರದೇಶ ಅರಣ್ಯ ಪ್ರದೇಶ ಕೂಡ ಆಗಿರುವಂಥದ್ದು. ಸುಮಾರು ಒಂದು 2,800 ಹೆಕ್ಟರ್ ಪ್ರದೇಶ ಕಾವೇರಿ ವನ್ಯಧಾಮಕ್ಕೆ ಕೂಡ ಸೇರುತ್ತೆ. ಉಳಿದಂಥ ಪ್ರದೇಶ ಕೂಡ ಅದು ಕಂದಾಯ ಭೂಮಿಗೆ ಆಗಿರುವಂಥದ್ದು. ಇನ್ನು ಅಣೆಕಟ್ಟೆ ನಿರ್ಮಿಸಿದರೆ 66.85 TMCಯಷ್ಟು ನೀರು ಸಂಗ್ರಹವಾಗುತ್ತೆ, 7.7 TMC ನೀರು ಶೇಖರಣೆಯಾಗುತ್ತೆ. ಅಣೆಕಟ್ಟು ಅಂದರೆ ನಿರ್ಮಾಣ ಆದರೆ ಸುಮಾರು 66.85 TMCಯಷ್ಟು ನೀರು ಸಂಗ್ರಹ ಆಗುತ್ತೆ. ಅದರಲ್ಲಿ 64 TMC ನೀರು ಸಂಗ್ರಹ ಆಗುತ್ತೆ, ಜೊತೆಗೆ 77.7 TMCಯಷ್ಟು ನೀರು ಸ್ಟೋರೇಜ್ ಇರುವಂಥದ್ದು. ಉಳಿದಂಥ ನೀರು ಅಂದರೆ ಅದರಲ್ಲಿ 56.30 TMCಯಷ್ಟು ನೀರು ಕುಡಿಯೋದಕ್ಕೂ ಕೂಡ ಬಳಕೆ ಆಗುತ್ತೆ ಅಂತ ಕೂಡ ತಿಳಿಸಲಾಗಿದೆ. ಮೇಕೆದಾಟು ಯೋಜನೆಯಿಂದಾಗಿ ನೀರಿನ ಸಮಸ್ಯೆ ಬಗೆಹರಿಯಲಿದೆ. ಆದರೆ ಮೇಕೆದಾಟು ವಿಚಾರ ಕೇವಲ ರಾಜಕೀಯಕ್ಕಷ್ಟೇ ಸೀಮಿತವಾಗಿದ್ದು, 3 ಪಕ್ಷಗಳು ಮೇಕೆದಾಟು ವಿಚಾರವಾಗಿ ಕೆಸರೆರಚಾಟ ನಡೆಸುತ್ತಿವೆ. ಮೇಕೆದಾಟು ವಿಚಾರ ಇಟ್ಕೊಂಡೇ ಅದೆಷ್ಟೋ ರಾಜಕಾರಣಿಗಳು ಶಕ್ತಿ ಸಂಪಾದಿಸಿದ್ದಾರೆ. ಮೇಕೆದಾಟು ಹೋರಾಟವನ್ನ ಕಾಂಗ್ರೆಸ್ ಬೃಹತ್ ಪಾದಯಾತ್ರೆ ಮೂಲಕ ಆರಂಭಿಸುತ್ತಿದೆ. ಆದರೆ ಇದೇ ಹೋರಾಟದಿಂದ ರಾಜಕೀಯವಾಗಿ ಮೇಲೆದ್ದ ನಾಯಕರಿದ್ದಾರೆ. ನೀರಿನ ಹೋರಾಟದಲ್ಲೇ ರಾಜಕೀಯ ನೆಲೆ ಕಂಡುಕೊಂಡವರಿದ್ದಾರೆ. ನಾಯಕರ ರಾಜಕೀಯ ಪಥವನ್ನೇ ಬದಲಿಸೋ ಈ ಹೋರಾಟದ ಕುತೂಹಲಕಾರಿ ವರದಿ ಇಲ್ಲಿದೆ ನೋಡಿ. ಈ ಕಾವೇರಿ ಬರೀ ನೀರಲ್ಲ, ಜೀವಜಲ. ಅದೆಷ್ಟೋ ನಾಯಕರನ್ನ ಸೃಷ್ಟಿಸಿದ ಜಲಶಕ್ತಿ. ಇಲ್ಲಿ ಹರಿಯೋ ನೀರಿನ ಪ್ರತಿ ಹನಿಯಲ್ಲೂ ಭಾವನೆ ಬೆಸೆದುಕೊಂಡಿದೆ. 2 ರಾಜ್ಯದ ನಡುವಿನ ರಾಜಕೀಯದ ಹೋರಾಟ ಪ್ರತಿರೋಧವು ಈ ಕಾವೇರಿಯ ಒಡಲಲ್ಲಿದೆ. ಮೇಕೆದಾಟುವಿನ ಮಗ್ಗುಲಿನಿಂದ ರಾಜಕೀಯವಾಗಿ ಮೇಲೆದ್ದ ನಾಯಕರು ಯಾರು? ಸದ್ಯ ಮುನ್ನೆಲೆಗೆ ಬಂದಿರೋ ಮೇಕೆದಾಟು ಪಾದಯಾತ್ರೆ ಇನ್ಯಾವ ನಾಯಕರನ್ನ ಸೃಷ್ಟಿಸುತ್ತೆ? ಯಾರಿಗೆ ಹೊಸ ರಾಜಕೀಯ ತಿರುವನ್ನು ಕೊಡಬಲ್ಲದು? ಕರ್ನಾಟಕ ತಮಿಳುನಾಡು ನಡುವಿನ ನೀರಿನ ರಾಜಕಾರಣದ ಜಿದ್ದಾಜಿದ್ದಿಯನ್ನ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತೀವಿ. ತಮಿಳುನಾಡು ಕಡೆಗೆ ಹರಿಯೋ ಕಾವೇರಿ ನೀರಿನ ಒಡಲಿನಿಂದಲೇ TV9 ಗ್ರೌಂಡ್ ರಿಪೋರ್ಟ್ ಮಾಡಿದೆ. ನಾನೀಗ ಕಾವೇರಿ ನದಿಯಲ್ಲಿದ್ದೀನಿ. ಮೇಕೆದಾಟು ಸಂಗಮದಲ್ಲಿ ನೋಡ್ಬೋದು, ಈ ನದಿ ಈಗ ತಮಿಳುನಾಡಿಗೆ ಹೋಗ್ತಾ ಇದೆ. ಅಂದರೆ ಕಾವೇರಿ ನದಿ ಮತ್ತೆ ರಾಜಕೀಯವಾಗಿ ಕೂಡ ಹರಿತಾ ಇದ್ದಾಳೆ, ರಾಜಕೀಯವಾಗಿ ಕೂಡ ಚರ್ಚೆಗೆ ಬರ್ತಾ ಇದ್ದಾಳೆ. 2 ರಾಜ್ಯಗಳು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯ ರಾಜಕಾರಣದಲ್ಲಿ ಈ ನದಿ ಅದೆಷ್ಟೋ ವಿಶೇಷ ಮಹತ್ವದ ಪಾತ್ರಗಳನ್ನು ಈಗಾಗಲೇ ಹೊಂದಿದೆ. ಈಗ ಮತ್ತೆ ರಾಜಕೀಯ ಕೂಡ ಈ ನದಿ ಜೊತೆ ಬೆಸಿತಾ ಇದೆ. ಮೇಕೆದಾಟು ಪಾದಯಾತ್ರೆ ಬರ್ತಾ ಇದ್ದಂತೆ ಇದರ ಹಿಂದೆ ರಾಜಕೀಯ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷ ಈ ರಾಜಕೀಯಕ್ಕೂ
ಈ ಪಾದಯಾತ್ರೆಗೂ ಸಂಬಂಧ ಇಲ್ಲ ಅಂತ ಹೇಳ್ತಲೇ ರಾಜಕೀಯವನ್ನು ಮಾಡ್ತಾ ಇದೆ. ಹಾಗಾದರೆ ಈ ನದಿ ಜೊತೆಗೆ ಈ ನೀರಿನ ಜೊತೆಗೆ ಇರುವಂಥ ರಾಜಕಾರಣ ಏನು ಅನ್ನೋದನ್ನು ನಾನು ಬಿಡಿಬಿಡಿಯಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಮುಖ್ಯವಾಗಿ ಮಂಡ್ಯ, ಮೈಸೂರು, ಕೊಡಗು, ಹಾಸನ ಈ ಭಾಗದಲ್ಲಿ ಈ ನೀರಿನದ್ದೇ ಚರ್ಚೆ. ಇದೇ ನೀರು ಹಲವು ನಾಯಕರ ಅಭ್ಯುದಯಕ್ಕೆ ಕಾರಣವಾಗಿತ್ತು. ಇದೇ ನದಿ ನೀರಿನ ವಿಚಾರದಲ್ಲಿ ತಮಿಳುನಾಡು ರಾಜಕೀಯ ಮಾಡುತ್ತೆ, ನಿರ್ಧಾರಗಳನ್ನು ತಳೆಯುತ್ತೆ. ಈ ಜೀವಜಲದಿಂದಲೇ ಹಲವು ನಾಯಕರು ಹುಟ್ಟಿಕೊಂಡಿದ್ದಾರೆ. ಈ ಕಾವೇರಿ ನದಿ ಇದಳಲ್ಲ, ದೇವೇಗೌಡರನ್ನ ಹುಟ್ಟಾಕಿದ್ದು ಅಥವಾ ದೇವೇಗೌಡರಿಗೆ ಒಂದು ರಾಜಕೀಯವಾಗಿ ಬೃಹತ್ತಾದಂಥ ಶಕ್ತಿಯನ್ನು ಕೊಟ್ಟಿದ್ದು ಕೂಡ ಇದೇ ಕಾವೇರಿ ನದಿ. ಇನ್ನು ಇದೇ ನದಿ ನಂಜೇಗೌಡರನ್ನು ಕೂಡ ಹುಟ್ಟಾಕ್ತು, ಇದೇ ನದಿ ಮಾದೇಗೌಡರನ್ನ ಕೂಡ ಹುಟ್ಟಾಕ್ತು, ಇದೇ ನದಿ ಚನ್ನಬಸಪ್ಪ ಅಂತ ನೀರಾವರಿ ತಜ್ಞರನ್ನು ಕೂಡ ಹುಟ್ಟಾಕ್ತು. ಅನೇಕ ರಾಜಕೀಯ ಇತಿಹಾಸಗಳು, ಪ್ರಮುಖವಾಗಿ ಒಕ್ಕಲಿಗ ಬೆಲ್ಟ್ ಅಂತ ಏನು ಕರಿತೀವಿ, ಒಕ್ಕಲಿಗರ ಪ್ರಾಬಲ್ಯ ಇರುವಂಥ ಈ ಭಾಗದಲ್ಲಿ ಈ ನದಿಯದ್ದೇ ಕಾರುಬಾರು, ಈ ನದಿಯದ್ದೇ ರಾಜಕೀಯ. ಹೀಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಕಾವೇರಿ ನದಿ ಕರ್ನಾಟಕ ರಾಜ್ಯದಲ್ಲಿ ಹೊಸ ರಾಜಕೀಯ ವಾತಾವರಣವನ್ನು ಸೃಷ್ಟಿ ಮಾಡುತ್ತಾ ಅಂತ. ಯಾಕೆಂದರೆ ಈ ನದಿ ಹಿಂದೆ ಆ ರೀತಿಯ ಅಂತ ಇತಿಹಾಸ ಇದೆ. ಮೂರು ದಶಕಗಳಿಂದ ಮೇಕೆದಾಟು ಕಿಚ್ಚು ಸದ್ದಿಲ್ಲದೆ ಉರಿಯುತ್ತಲೇ ಇದೆ. ತಮಿಳುನಾಡಿಗೆ ನೀರು ಹರಿಸುವ ವಿಚಾರವಾಗಿ ಅಂದಿನ ತಮಿಳುನಾಡು ಮುಖ್ಯಮಂತ್ರಿ ಕರುಣಾನಿಧಿ ಕಾವೇರಿ ನ್ಯಾಯಾಧಿಕರಣ ಹುಟ್ಟಿಗೆ ಕಾರಣವಾಗ್ತಾರೆ. 1989 ಸಂದರ್ಭದಲ್ಲಿ ತಮಿಳುನಾಡಲ್ಲಿ ಕರುಣಾನಿಧಿಯವರು ಮುಖ್ಯಮಂತ್ರಿ ಆಗಿರ್ತಾರೆ. ಅವರಿಗೆ ಸುಮಾರು 3 TMC ನೀರು ಬೇಕಾಗಿರುತ್ತೆ. ಅವರೊಬ್ಬರ ಸಚಿವರನ್ನ ಕರ್ನಾಟಕಕ್ಕೆ ಕಳಿಸ್ಕೊಡ್ತಾರೆ. ಆಗ ಇಲ್ಲಿ ಪುಟ್ಟಸ್ವಾಮಿ ಗೌಡರು ಅಂತ ಸಚಿವರು ಕೂಡ ಇರ್ತಾರೆ. ಅದು ವೀರೇಂದ್ರ ಪಾಟೀಲ್ ಅವರ ಸರ್ಕಾರ 1989. ವೀರೇಂದ್ರ ಪಾಟೀಲರು ಪುಟ್ಟಸ್ವಾಮಿ ಗೌಡರಿಗೆ ಅಲ್ಲಿನ ತಮಿಳುನಾಡು ಸಚಿವರು ಬಂದಿದ್ದಾರೆ, ಅವ್ರ ಜೊತೆ ಒಂದು ಸ್ವಲ್ಪ ಮಾತುಕತೆ ಮಾಡಿ ಏನೋ ನೀರು ಕೇಳ್ತಾ ಇದ್ದಾರೆ, ಅದರ ಬಗ್ಗೆ ಚರ್ಚೆ ಮಾಡಿ ಅಂತ ಸೂಚನೆ ಕೊಡ್ತಾರೆ. ಆದರೆ ಅದು ಯಾವ ಕಾರಣಕ್ಕೂ ಏನೋ ಸಚಿವರಾದಂಥ ಪುಟ್ಟಸ್ವಾಮಿ ಗೌಡರು ತಮಿಳುನಾಡು ಸಚಿವರ ಜೊತೆ, ಅದು ಕರುಣಾನಿಧಿ, ತಮಿಳುನಾಡು ಮುಖ್ಯಮಂತ್ರಿ ಕರುಣಾನಿಧಿ ಕಳಿಸ್ಕೊಟ್ಟಂಥ ಸಚಿವರ ಜೊತೆ ಮಾತುಕತೆಯೇ ನಡೆಸಲ್ಲ, ಅವ್ರು ಹಾಗೆ ಬಿಟ್ಟುಬಿಡ್ತಾರೆ. ಇದರಿಂದ ಅಕ್ಷರಶಃ ಕರುಣಾನಿಧಿ ಸಿಟ್ಟಾಗ್ತಾರೆ. ತಮಿಳುನಾಡಿನ ಅಸ್ತಿತ್ವದ ಪ್ರಶ್ನೆ, ತಮಿಳುನಾಡಿನ ಮರ್ಯಾದೆಯ ಪ್ರಶ್ನೆ, ಹೀಗಾಗಿ ಮರ್ಯಾದೆಗೆ ಭಂಗ ಬಂತು ಅಂತ ಆ ಸಿಟ್ಟಿನಿಂದ ಒಂದು ರಾಜಕೀಯ ದಾಳವನ್ನು ಉರುಳಿಸ್ತಾರೆ. ಆವಾಗ ಹುಟ್ಕೊಂಡಿದ್ದೆ ಕಾವೇರಿ ನ್ಯಾಯಾಧಿಕರಣ, 1990 ಕಾವೇರಿ ನ್ಯಾಯಾಧಿಕರಣ. ಕಾವೇರಿ ನ್ಯಾಯಾಧಿಕರಣದ ಬಳಿಕ ಕರ್ನಾಟಕ ತಮಿಳುನಾಡು ನಡುವೆ ನೀರಿನ ಹಂಚಿಕೆ ನಿರ್ಧಾರವಾಯಿತು. ಇದೇ ವರ್ಷ ರಾಜ್ಯ ರಾಜಕಾರಣದಲ್ಲಿ ದೇವೇಗೌಡರು ರಾಜಕೀಯವಾಗಿ ನೆಲ ಕಚ್ಚಿದ್ರು. ಆ ವೇಳೆಯೂ ದೇವೇಗೌಡರು ಕಾವೇರಿಯನ್ನೇ ನಂಬಿಕೊಂಡು ರಾಜಕೀಯ ಶಕ್ತಿ ಪಡೆದ್ರು. ಕೇವಲ ದೇವೇಗೌಡರು ಮಾತ್ರವಲ್ಲ, ಎಸ್ ಬಂಗಾರಪ್ಪನವರಿಗೂ ಕಾವೇರಿ ಹೊಸ ರಾಜಕೀಯ ನೆಲೆಯನ್ನ ನೀಡಿತು. 1989 ದೇವೇಗೌಡರು ಕೂಡ ರಾಜಕೀಯವಾಗಿ ನೆಲಕಚ್ಚಿದ್ರು. ಕೇವಲ ಇಬ್ಬರು, ಅಂದರೆ ಸಮಾಜವಾದಿ ಜನತಾ ಪಕ್ಷ ಅಂತ ಆ ಒಂದು ಪಾರ್ಟಿಯನ್ನು ಹುಟ್ಟಾಕಿ ಕೇವಲ ಇಬ್ಬರು ಶಾಸಕರು ಮಾತ್ರ ಇದ್ದರು, ಅದು ವೆಂಕಟೇಶ್ವರು ಮತ್ತು ಬೈರೇಗೌಡರು, ಇಬ್ಬರು ಶಾಸಕರು ಮಾತ್ರ ಇದ್ದರು. ಹೀಗಾಗಿ ರಾಜಕೀಯವಾಗಿ ದೇವೇಗೌಡರು ಬಹುತೇಕ ನೆಲಕಚ್ಚಿದ್ರು ಅಂತ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತೆ ಇದೇ ರಾಜಕೀಯವಾಗಿ ಕಾವೇರಿಯನ್ನು ಬಳಸ್ಕೊಂಡ್ರು, ಕಾವೇರಿಯನ್ನು ಮುಂದಿಟ್ಕೊಂಡೇ ಅವರು ಹೋರಾಟವನ್ನು ಮಾಡಿದ್ರು. ಈ ಕಾವೇರಿ ನದಿ ಬಂಗಾರಪ್ಪನವ್ರಿಗೂ ಕೂಡ ಒಂದು ಹೊಸ ಇಮೇಜನ್ನು ತಂದುಕೊಡ್ತು. 1990 ಬಂಗಾರಪ್ಪನವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಒಂದು ಆದೇಶವನ್ನು ಮಾಡ್ತು, ನೀರು ಕೊಡಬೇಕು ತಮಿಳುನಾಡಿಗೆ, ಒಂದಿಷ್ಟು TMC ನೀರು ಬೇಕೇ ಬೇಕು, ಕೊಡಲೇಬೇಕು ಅಂತ ಡೈರೆಕ್ಷನ್ನ ಕೊಡ್ತು. ಆದರೆ ಬಂಗಾರಪ್ಪನವ್ರು ಇಡೀ ಬೆಂಗಳೂರನ್ನು ಬಂದ್ ಮಾಡಿಸಿದ್ರು. ಅವರೇ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಬೆಂಗಳೂರು ಬಂದ್ಗೆ ನೇರವಾಗಿ ಬೆಂಬಲವನ್ನು ಕೊಟ್ಟರು, ನಾವು ನೀರು ಬಿಡೋದಿಲ್ಲ ಅಂತ ನೋಟಿಫಿಕೇಷನ್ನ, ಗೆಜೆಟ್ ನೋಟಿಫಿಕೇಷನ್ನ ಹೊಡಿಸ್ತು. ಇದು ಆವಾಗ ಕಾಂಗ್ರೆಸ್ನ ಪ್ರಧಾನಿಯಾಗಿದ್ದಂಥ ನರಸಿಂಹರಾಯರಿಗೂ ಕೂಡ ಭಾರಿ ಮುಖಭಂಗ ಉಂಟಾಯಿತು. ಆನಂತರ ನರಸಿಂಹರಾಯರು ಇಲ್ಲಿನ ಸಿಟ್ಟಿಂಗ್ ಕಾಂಗ್ರೆಸ್ ಮುಖ್ಯಮಂತ್ರಿ ಬಂಗಾರಪ್ಪ ಅವರು ಮಾಡಿದಂಥ ಗೆಜೆಟ್ ನೋಟಿಫಿಕೇಷನ್ನ ಕೇಂದ್ರದಲ್ಲಿ ಅದನ್ನು ಹೊಡೆದಾಕಿದ್ರು. ಆ ಮೂಲಕ ಕಾವೇರಿ ಕೂಡ ಬಂಗಾರಪ್ಪನವರಿಗೆ ಹೊಸ ರಾಜಕೀಯ ನೆಲೆಯನ್ನು ತಂದಿದೆ. ಮೇಕೆದಾಟುವಿನಿಂದ ರಾಜಧಾನಿ ಬೆಂಗಳೂರಿಗೆ ಕುಡಿಯೋ ನೀರಿನ ಹಂಚಿಕೆ ಮಾಡೋ ಉದ್ದೇಶವನ್ನು ಹೊಂದಲಾಗಿದೆ. ಸದ್ಯ ಬೆಂಗಳೂರು ನಗರಕ್ಕೆ KRS ಡ್ಯಾಂನಿಂದ ಪೈಪ್ಲೈನ್ ಮೂಲಕ ನೀರು ಪೂರೈಸಲಾಗ್ತಿದೆ. ಬೆಳೆಯುತ್ತಿರೋ ಈ ಮಹಾನಗರಕ್ಕೆ ಮುಂದಿನ ದಿನಗಳಲ್ಲಿ ಮೇಕೆದಾಟು ನೀರಿನ ಅನಿವಾರ್ಯತೆ ಇದ್ದೇ ಇದೆ. ಇದೇ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಕನಕಪುರ ತಾಲೂಕಿನ ಮೇಕೆದಾಟು ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ಹೊಸ ಡ್ಯಾಂ ನಿರ್ಮಿಸೋದಕ್ಕೆ ಮುಂದಾಗಿದೆ. ಈ ಹೊಸ ಡ್ಯಾಂ ನಿರ್ಮಾಣದ DPR ಸಿದ್ಧವಾಗಿದ್ದು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ತಮಿಳುನಾಡು ಪಾಲಿನ ನೀರಿಗೆ ಕರ್ನಾಟಕ ಯಾವತ್ತೂ ಭಂಗ ತಂದಿಲ್ಲ. ನ್ಯಾಯಾಲಯದ ತೀರ್ಪಿನಂತೆ ಉತ್ತಮ ಮಳೆ ಸುರಿದ ವರ್ಷಗಳಲ್ಲಿ ತಮಿಳುನಾಡಿಗೆ ನೀರು ಹರಿಸುತ್ತಿದೆ. ವಿಪರ್ಯಾಸ ಅಂದ್ರೆ ನೀರಿನ ವಿಚಾರದಲ್ಲಿ ಖ್ಯಾತೆ ತೆಗಿತಾಲೇ ಇರೋ ತಮಿಳುನಾಡಿನ ಬಳಿ ಹೆಚ್ಚುವರಿ ನೀರನ್ನ ಶೇಖರಿಸಿಟ್ಕೊಳ್ಳೋ ವ್ಯವಸ್ಥೆನೇ ಇಲ್ಲ. ತಮಿಳುನಾಡಿನ ಮೆಟ್ಟೂರು, ಭವಾನಿ ಸಾಗರ ಡ್ಯಾಂಗಳಲ್ಲಿ ನೀರು ಸಂಗ್ರಹವಾದ ಬಳಿಕ ತಮಿಳುನಾಡು ಹೆಚ್ಚುವರಿ ನೀರನ್ನ ಸಮುದ್ರಕ್ಕೆ ಹರಿಸುತ್ತಿದೆ. ನಮ್ಮ ನದಿ ನೀರು ವ್ಯರ್ಥವಾಗಿ ಸಮುದ್ರ ಸೇರೋದನ್ನ ತಡೆಯಲೇಬೇಕಿದೆ.
ಇದಕ್ಕಾಗಿ ಮೇಕೆದಾಟು ಡ್ಯಾಂ ನಿರ್ಮಾಣದ ಮೂಲಕ ಬೆಂಗಳೂರು ನಗರ ಹಾಗೂ ಸುತ್ತಮುತ್ತಲ ನಗರ ಪಟ್ಟಣಗಳಿಗೆ ಕುಡಿಯೋ ನೀರು ಪೂರೈಸಲು ಸಾಧ್ಯವಿದೆ ಇದೇ ವಿಚಾರ ಮುಂದಿಟ್ಟುಕೊಂಡು ಕೇಂದ್ರ ಸರ್ಕಾರ ಹಾಗೂ ಸುಪ್ರೀಂ ಕೋರ್ಟ್ ಮುಂದೆ ಕರ್ನಾಟಕ ವಾದ ಮಂಡಿಸುತ್ತಿದೆ ಸದ್ಯ ಮೇಕೆದಾಟು ಪಾದಯಾತ್ರೆಯನ್ನ ಕಾಂಗ್ರೆಸ್ ಅಂತೂ ಪ್ರತಿಷ್ಠೆಯಾಗಿ ಸ್ವೀಕರಿಸಿದೆ ಕಾವೇರಿ ಒಡಲಿನಿಂದ ಹುಟ್ಟಿದ ಈ ಹೋರಾಟ ಕಾಂಗ್ರೆಸ್ ಗೆ ಮತ್ತೆ ವಿಧಾನಸೌಧ ಪ್ರವೇಶ ಮಾಡುವಂತೆ ಮಾಡುತ್ತಾ ಅನ್ನೋದೇ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗೆ ಕಾರಣವಾಗಿದೆ।